ಇತ್ತೀಚಿನ ಸಂಚಿಕೆಗಳನ್ನ ಸನ್ ನೆಕ್ಸ್ಟ್ ಆಪ್ನಲ್ಲಿ ವೀಕ್ಷಿಸಿ. ಏನೇ ನೀನು ಕುಡಿತೀಯೇನೆ? ಹಂಗೆ ಕುಡಿತಾ ಇದ್ದೆ ಅಲ್ಲ, ನೀರ್ ಹಾಕೊಂಡು ಕುಡಿತಾ ಇದ್ಯಾ? ಬೊಗಳು ಏನು ಅಂತ? ಅಪ್ಪ ನೀವ್ ಏನ್ ಹೇಳ್ತಾ ಇದ್ದೀರಾ? ನಾನು ಕುಡಿಯದ. ಜೆನಿಫರು ನನ್ನ ಫ್ರೆಂಡ್ ನಿಜ, ಆದ್ರೆ ನಾನ್ ಡ್ರಿಂಕ್ಸ್ ಮಾಡಲ್ಲ. ಒಂದು ವೇಳೆ ಸುಳ್ಳೇ ಆಗಿದ್ರೆ ಆ ಜೆನಿಫರ್ ನಿನಗ್ಯಾಕೆ ಈ ಗಿಫ್ಟ್ ಕಳಿಸ್ಕೊಡ್ತಾ ಇದ್ಲು? ನೋ, ಇಂಪಾಸಿಬಲ್. ಇದನ್ನೆಲ್ಲ ಯಾರು ಬೇಕು ಅಂತಾನೆ ಮಾಡ್ತಾ ಇದ್ದಾರೆ. ನನ್ನ ಹೆಸರು ಹಾಳು ಮಾಡೋದ್ರ ಜೊತೆಗೆ ಈ ಫ್ಯಾಮಿಲಿಗೆ ಕೆಟ್ಟ ಹೆಸರು ತರೋದಕ್ಕೆ ನೋಡ್ತಾ ಇದ್ದಾರೆ. ಏನ್ ಹೇಳ್ತಾ ಇದೀಯಾ? ಹೌದು ಮಾವ, ಸಂತೋಷ್ ಗ್ರೂಪ್ ಆಫ್ ಕಂಪನಿ ಬೋರ್ಡ್ ಡೈರೆಕ್ಟರ್ ಮಹಾನ್ ಕುಡ್ಕಿ ಅಂತ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ವೈರಲ್ ಮಾಡಿದ್ರೆ ಕಂಪನಿ ರೆಪ್ಯುಟೇಷನ್ ಎಲ್ಲ ಹಾಳಾಗಲ್ವಾ? ಅದಕ್ಕೆ ಯಾರೋ ಕಿಡಿಗೇಡಿಗಳು ಹೀಗೆಲ್ಲ ಮಾಡಿರೋದು. ಹೌದಾ? ಹಿಂಗೂ ಮಾಡ್ತಾರ? ಹಿಂಗೂ ಅಲ್ಲಮ್ಮ, ಹೀಗೆ ಮಾಡಿದ್ದಾರೆ. ನನಗೆ ಯಾವ ಬ್ಯಾಡ್ ಹ್ಯಾಬಿಟು ಇಲ್ಲಮ್ಮ. ನನ್ನ ಮತ್ತೆ ಜೆನಿಫರ್ ಫ್ರೆಂಡ್ಶಿಪ್ ನ ಮುಂದೆ ಇಟ್ಕೊಂಡು ಯಾರೋ ಹೀಗೆಲ್ಲ ಮಾಡ್ತಾ ಇದ್ದಾರೆ. ಹಂಗಾದ್ರೆ ಇದು ಸುಳ್ಳು, ಇದೆಲ್ಲ ಶುದ್ಧ ಸುಳ್ಳು. ನಾನು ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತೀನಿ, ಆಮೇಲೆಲ್ಲ ಹೇಳ್ತೀನಿ. ಇದೆಲ್ಲ ನಿಂದೇ ಕಿತಾಪತಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಈ ಅಮೂಲ್ಯ ಅಷ್ಟು ಸುಲಭವಾಗಿ ಸೋಲಲ್ಲ. ಹಾವಾಡಿಗ ಕೂಡ ಹಲ್ ಕಿತ್ತಿರೋ ಹಾವಿನ ಜೊತೆ ಆಟ ಆಡ್ತಾನೆ. ಆದ್ರೆ ನೀನು ಈ ವಿಷದ ಹಾವಿನ ಜೊತೆ ಆಟ ಆಡ್ತಾ ಇದ್ಯಾ. ಈ ಅಮೂಲ್ಯ ತುಂಬಾ ಡೇಂಜರಸ್ ಹಾವ್ಗಿಂತಲೂ. ಬಿ ಕೇರ್ಫುಲ್. ಏನವ ಇದು? ನಿಂಗೆ ಇಲ್ದೇ ಇರೋ ತುಪ್ಪನ ದೀಪಕ್ಕಾಕಿ ದೇವ್ರ ದೀಪ ಹಚ್ಚಿದ್ಯಾ? ಏನ್ ವಿಶೇಷ? ಅಪ್ಪಯ್ಯ, ಇವತ್ತು ನನ್ ಮದ್ವೆ ಆಗಿದ್ದಿನ. ಆ ದೇವ್ರ ದೀಪ ಹಚ್ಚಿ ನನ್ ಬದುಕಲು ದೀಪ ಹಚ್ಚು ಅಂತ ಕೇಳ್ಕೊತಾ ಇದ್ದೀನಪ್ಪಯ್ಯ. 20 ವರ್ಷದಿಂದ ನಿನ್ನ ಜೀವನ ಅನ್ನೋ ದೀಪದ ಬಯಲೊಳಗೆ ಬರೀ ಬಿರುಗಾಳಿನ ಎದ್ದು ಸದಾ ಗಾಳಿಗೆ ಎದುರಾಗಿ ಹೋರಾಡಿ ಬಡದಾಡಿದ್ರೆ ಯಾವ ಬೆಳಕಿರುತ್ತೆ ಹೇಳು? ಉರಿಯೋದೇ ದೀಪದ ಬದುಕು ಅಲ್ವೇನಪ್ಪಯ್ಯ? ನಾನು ನನ್ನ ಗಂಡನ ಜೊತೆ ಇಲ್ಲಾಂದ್ರೆ ಏನಪ್ಪಯ್ಯ? ದಿನಾಗ್ಲೂ ಅವ್ರನ್ನ ನೋಡ್ತೀನಲ್ವಾ, ಅಷ್ಟೇ ಸಾಕು. ಅವ್ರಿರೋ ಮನೇಲಿ ನಾನು ಇರ್ತೀನಲ್ವಾ, ಅಷ್ಟೇ ಸಾಕು. ಅವ್ರ ಮನೆ ಕಸ ಮೊಸರು ತೊಳೆದಾದ್ರು ಅವ್ರ ಸೇವೆ ಮಾಡ್ತಾ ಇದ್ದೀನಲ್ಲ, ನಂಗಷ್ಟೇ ಸಾಕು ಅಪ್ಪಯ್ಯ. ಈಗ್ಲೂ ನನ್ ಗಂಡ ನನ್ ಜೊತೆಲೇ ಇದ್ದಾರೆ. ನಾನಿಟ್ಟಿರೋ ಹಣೆ ಕುಂಕುಮದಲ್ಲಿದ್ದಾರೆ, ಕೈ ಬಳೆಯಲ್ಲಿದ್ದಾರೆ, ನಾನ್ ಮುಡ್ದಿರೋ ಹೂವಲ್ಲಿದ್ದಾರಪ್ಪಯ್ಯ. ದೂರದಿಂದನೇ ನೋಡಿ ಸಂತೋಷ ಪಡ್ತೀಯಲ್ಲವ ಅಪ್ಪಯ್ಯ. ಆ ಭಗವಂತನು ದೂರದಲ್ಲಿದ್ದಾನೆ, ಹಾಗಂತ ಅವನಿಲ್ಲ ಅಂತ ನಾವು ಕೈ ಮುಗಿದ ಇರ್ತೀವ? ಅವ್ನ ನಮ್ಮನ್ನ ಅಲ್ಲಿಂದನೇ ಕೈ ಹಿಡಿತಾನೆ ಅಲ್ವೇನಪ್ಪಯ್ಯ? ಕಷ್ಟ ಕಲ್ಸೋ ಪಾಠನ ಸುಖ ಕಲ್ಸೋಲ್ಲ ಅಂತಾರೆ, ಅದು ದಿಟ್ವೇಯ. ಆದ್ರೆ ಬರೀ ಪಾಠ ಕಲ್ತು ಏನವ ಮಾಡ್ತೀಯ? ನಮಗ್ ನಾವೇ ಹೇಳ್ಕೊಂಡು ಸಮಾಧಾನ ಪಟ್ಕೋಬೇಕಾಟಯ್ಯ. ದೇವ್ರ ಕೆಲವು ಸಲ ಭಾರಿ ಮೋಸ್ಕಾರ ಕಣವ,
ಕಷ್ಟ ಅನ್ನೋದನ್ನ ಬಡವರು ಊಟದ ಎಲೆ ಮೇಲೆ ಹಾಕಿ ಸುಖ ಸಂತೋಷ ಅನ್ನೋದನ್ನ ಎಲೆ ಮೂಲೆ ಒಂಚೂರು ಪಾಯಸ ಹಾಕ್ತಾರಲ್ಲವ ಹಂಗಾಕಿ ಹೋದ. ಅದೇ ಶ್ರೀಮಂತರಿಗೆ ಎಲೆ ತುಂಬಾ ಪಾಯಸ. ಅವರು ಹಂಚಿ ಉಣ್ವಲ್ರು, ನಾವು ಕಿತ್ಕೊಂಡು ತಿನ್ವಲ್ಲವು. ಜಗತ್ತು ಹಿಂಗೇ ಹೋಯ್ತಾದೆ. ದೇವ್ರ ಊರಲ್ಲೂ ಏಟ್ ಅನ್ಯಾಯನವ್ವ. ನಮ್ ಕರ್ಮಕ್ಕೆ ದೇವ್ರನ್ ಯಾಕಪ್ಪಯ್ಯ ಬೈತ್ಯ? ಈ ಜನ್ಮಕ್ಕೆ ಇಷ್ಟೇ ಪುಣ್ಯ ಅಂತ ಅಂದ್ಕೊಂಡೋಣ ಬಿಡು. ಈಗ್ಲೂ ನಮ್ಗೇನ್ ಕಮ್ಮಿ ಆಗಿದೆ? ಗಂಡ ಕಣ್ಮುಂದೆ ಇದ್ದಾರೆ, ಮಗಳು ಜೊತೆಲಿದ್ದಾಳೆ, ಒಂದ್ ಮುತ್ತೈದೆಗೆ, ಇದಕ್ಕಿಂತ ಇನ್ನೇನಪ್ಪಯ್ಯ ಬೇಕು? ಸಾಧ್ಯ ಆದ್ರೆ ಇವತ್ ಒಂದಿನ ಆಶೀರ್ವಾದ ಕೊಡ್ಲಿ, ಬರ್ತೀನಪ್ಪಯ್ಯ. ಓ ಪಾರ್ವತಿ, ಹೆದರ್ಕೋಬೇಡ ಪಾರ್ವತಿ, ಮನೇಲಿ ಯಾರೂ ಇಲ್ಲ, ನರಸಿಂಹ ಗೌರಿ ಪಕ್ಕದೂರಿಗೆ ಹೋಗಿದ್ದಾರೆ. ಸತ್ಯ? ಇವತ್ತಾದ್ರೂ ನಿಮ್ ಜೊತೆ ಮಾತಾಡ್ಬೋದಲ್ಲ? ಏನ್ ವಿಷಯ ಪಾರ್ವತಿ? ವಿಷಯ ಅಲ್ಲ ರೀ, ವಿಶೇಷ. ವಿಶೇಷನ? ಏನದು? ಇವತ್ತು ನಾವಿಬ್ರು ಮದ್ವೆ ಆಗಿದ್ದೀನ. ಪಾರ್ವತಿ? ಹೌದು ರೀ, ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ನಿಮ್ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡ್ ಬಂದೆ. ಏಳೇಳು ಜನ್ಮಕ್ಕೂ ನೀವೇ ನನ್ ಗಂಡ ಆಗ್ಬೇಕು ಅಂತ ಬೇಡ್ಕೊಂಡೆ. ಆ ತಪ್ಪು ಯಾಕೆ ಮಾಡ್ದೆ ಪಾರ್ವತಿ? ಈ ಜನ್ಮದಲ್ಲೇ ಹೆಂಡತಿಯಾಗಿ ಬಾಳ್ತಕ್ಕೆ ಆಗ್ಲಿಲ್ಲ, ಇನ್ನು ಏಳೇಳು ಜನ್ಮದಲ್ಲೂ ಈ ನರ್ಕನೇ ಅನುಭವಿಸ್ಬೇಕಾ? ಹಾಗೇನಿಲ್ಲ ರೀ, ನಿಮ್ ಪ್ರೀತಿನಲ್ಲಿ ದೋಷ ಇಲ್ಲ. ಪರಿಸ್ಥಿತಿ ನಿಮ್ಮನ್ನ ಹಾಗೆ ಕಟ್ಟಾಕಿದ್ರೆ ನೀವ್ ತಾನೇ ಏನ್ ಮಾಡಕ್ಕಾಗತ್ತೆ? ಹಗ್ದಲ್ಲಿ ಕಟ್ಟಿರೋ ಕೈನ ಬಿಡಿಸ್ಕೋಬಹುದು, ಅದೇ ವಿಧಿ ಕಟ್ಟಿರೋ ಕೈನ ಬಿಡಿಸ್ಕೊಳಕ್ಕಾಗತ್ತಾ? ನಾವಿಬ್ರು ಮದ್ವೆ ಆಗ್ಬೇಕು ಅಂತ ಋಣಾನು ಬಂದಾಯ್ತು, ಆದ್ರೂ ಒಟ್ಟಿಗೆ ಬಾಳೋದಕ್ಕೆ ಅದೃಷ್ಟ ಇರ್ಬೇಕಲ್ಲ. ಹೋಗ್ಲಿ ಬಿಡಿ, ಒಟ್ಟಿಗೆ ಬದುಕಕ್ಕಾಗ್ದೇ ಇದ್ರು ಒಂದೇ ಮನೇಲಿ ದಿನ ಒಬ್ರನ್ನೊಬ್ರು ನೋಡ್ತೀವಲ್ವಾ, ಅಷ್ಟೇ ಸಾಕು. ಇದನ್ನು ಒಂದ್ ಸಂಸಾರ ಅಂತೀಯ ಪಾರ್ವತಿ? ಆದ್ರೆ ಯಾವ ಹೆಸರಲ್ಲಿ ಕರಿಬೇಕು ಅಂತ ಗೊತ್ತಾಗ್ತಾ ಇಲ್ಲ. ದೇವ್ರ ಇಷ್ಟಾದ್ರೂ ಕೊಟ್ಟಿದಾರಲ್ಲ, ಅದು ಖುಷಿ ಪಡ್ಬೇಕು. ತಗೊಳ್ಳಿ, ಕುಂಕುಮ ಇಟ್ಕೊಳ್ಳಿ. ಆಶೀರ್ವಾದ ಮಾಡಿ. ನೂರ್ ಕಾಲ ಮುತ್ತೈದೆಯಾಗಿ ಬಾಳಮ್ಮ, ಹೇಳ್ಮೇಲೆ. ಪಾರ್ವತಿ, ಓಹೋಹೋಹೋ, ಏಟ್ ದಿನದಿಂದ ನಡೀತೈತೋ ಈ ಆಲೂ ಬೆಕ್ಕಿನ ಆಟ? ಈ ಗೌರಿ ಮನೆಯಿಂದ ಆಚೆ ಕಾಲಿಡ್ತಿದ್ದಂಗೆ ಈ ಮಹೇಶ್ವರನ್ನ ಬಂದು ಈ ಪಾರ್ವತಿ ಸೇರ್ಕೊಂಡ್ಬಿಡ್ತಾಳ? ಅಲ್ಲಯ್ಯ, ನನ್ ಮುಂದೆ ಬೇಸಿಗೆಗಾಲ ಜಿಗಣೆ ತರ ಸತ್ತು ಬಿದ್ಗಂಡಿರ್ತ್ಯ, ಪಾರ್ವತಿ ಜೊತೆಗ್ ಮಾತ್ರ ಮಳೆಗಾಲ ಜಿಗಣೆ ತರ ಕೊಬ್ಬೋಗ್ತ್ಯ? ಪರವಾಗಿಲ್ಲ ಕಣವ, ನಾವು ಪ್ರೆಸೆಂಟೇಶನ್ ಮರ್ತ್ ಬಿಟ್ವಿ ಅಂತ ವಾಪಸ್ ಬಂದ್ವಿ. ಆದ್ರೆ ಜಮೀನ್ದಾರರು ಯಜಮಾನ್ರು ಒಳ್ಳೆ ಪ್ರೆಸೆಂಟೇಶನ್ ಕೊಡಕ್ಕೆ ರೆಡಿ ಆಗವ್ರೆ. ಲವ್, ಇಸ್ಕು, ಮೊಹಬತ್ತು, ಫಸ್ಟ್ನೇ ಗರ್ಲ್ ಫ್ರೆಂಡ್ ಬೇರೆ, ಫಸ್ಟ್ನೇ ಮದ್ವೆ. ಪ
ಫಸ್ಟ್ನೇ ಲವ್ ಫಸ್ಟ್ನೇ ಮ್ಯಾರೇಜು ಆರಾಮಾಗಿ ಕುತ್ಕೊಂಡು ಹಳೇ ಪ್ಲಾಸ್ ಬ್ಯಾಕ್ ಎಲ್ಲ ಮಾತಾಡ್ತಿದ್ರೆ ನಾವು ಶಿವ ಪೂಜೆಲಿ ಕರಡಿ ಬಿಟ್ಟಂಗೆ ಬಂದ್ಬಿಟ್ವಿ ಕ್ಷಮಿಸ್ಬೇಕು ದಯವಿಟ್ಟು ಕ್ಷಮಿಸಿ ಪಾಪ ಅಮರ ಪ್ರೇಮಿಗಳಿಗೆ ತುಂಬಾ ತೊಂದರೆ ಆಯ್ತೇನೋ ಅಲ್ವೇ ನರಸಿಂಹ ಸಾಕು ಸುಮ್ಮನೆ ಮಾತಾಡ್ಬೇಡ ಇದಕ್ಕೆಲ್ಲ ನೀನೇ ಕಣೆ ಕಾರಣ ನೀನೇ ಲೇ ಇಲ್ಲಿ ನಾನು ಇಟ್ಕೊಂಡಿರೋದು ಏಂಜಲ್ ತಟ್ಟೆನ ತೊಳಿಲಿ ಅಂತ ನನ್ನ ಊಟ ತಟ್ಟೆಗೆ ಕೈ ಹಾಕ್ಲಿ ಅಂತ ಅಲ್ಲ ಏನೋ ಋಣ ಬಂದ ನಿಮ್ಮಿಬ್ರಿಗೂ ಮದ್ವೆ ಆಗಿರ್ಬೋದು ಆದ್ರೆ ಹಿಂಗೆಲ್ಲ ಬದುಕಕ್ಕೆ ನಾನು ಅವಕಾಶ ಕೊಡಕ್ಕಿಲ್ಲ ನಡಿಯೇ ನಡಿಯೇ ನನ್ನ ಜೊತೆಗೆ ಬೇಡ ಗೌರಿ ಇದರಲ್ಲಿ ಪಾರ್ವತಿದೇನು ತಪ್ಪಿಲ್ಲ ಏ ಮಾತಾಡ್ಬೇಡ ಅಂತ ಹೇಳ್ದೆ ತಾನೆ ಈ ತಪ್ಪಿಗೆ ಶಿಕ್ಷೆ ಏನ್ ಗೊತ್ತಾ ಹತ್ತು ಸತಿ ಈ ಮನೆನ ಕಸ ಗುಡಿಸಿ ಒರೆಸ್ಬೇಕು ಬಾರೆ ನಡಿಯ ನನ್ನ ಜೊತೆಗೆ ಬೇಕಿತ ನಿಂಗಿದ್ದಲ್ಲ ಹೋಗು ರೂಮ್ಗೆ ಪಾರ್ವತಮ್ಮ ನಮ್ಮಪ್ಪನ ಮೊದಲೇ ಹೆಂಡ್ತೀನ ಹೊಟ್ಟೆ ಪಾಡ್ಗೆ ಜನ ಈಗೆಲ್ಲ ಬದುಕ್ತಾರೆ ಅಂದ್ರೆ ಅಸಹ್ಯ ಆಗುತ್ತೆ ನಿಮ್ಮ ನೋಡಕ್ಕೂ ನನಗೆ ನಾಚಿಕೆ ಆಗ್ತಾ ಇದೆ ಅಮ್ಮ ಏನ್ ಮಾಡ್ತಿದ್ಯಪ್ಪ ಅಮ್ಮ ನೀವು ಕ್ಷಮಿಸೋರ್ಗೂ ನಿಮ್ ಕಾಲ್ ಬಿಡಲ್ಲ ನಿಮ್ಮಂತ ದೇವತೆನ ಅವಮಾನ ಮಾಡಿದ ಪಾಪಿ ನಾನು ದಯವಿಟ್ಟು ನಂಗೆ ಕ್ಷಮಿಸ್ಬಿಡಿ ಅಮ್ಮ ಅಯ್ಯೋ ನಿನ್ ಕ್ಷಮಿಸೋಂಥದ್ದು ಏನಾಗಿದೆ ಮೊದ್ಲು ಹೇಳು ಮೇಲೆ ಮನೆ ಕೆಲ್ಸದವ್ರ ಕಾಲಿಗೆ ಬಿದ್ರೆ ಏನ್ ಚೆನ್ನಾಗಿರುತ್ತೆ ಹೇಳು ಎದ್ದೇಳು ಹೇಳು ಮೇಲೆ ನನಗ್ ನೀವು ಶಿಕ್ಷೆ ಕೊಡ್ಲೇಬೇಕಮ್ಮ ಆನಂದ್ ಬಿಡು ಆನಂದ್ 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 ಏನ್ ಮಾಡ್ತಿದ್ಯಾ ನೀನು ಕೆನ್ನೆಗೆ ಯಾಕೆ ಈ ರೀತಿ ಹೊಡ್ಕೋತಾ ಇದ್ಯಾ ನೋವಾಯ್ತಾ ಬರೀ ನಿಮ್ ಕೈಯಿಂದ ನನ್ ಕೆನ್ನೆ ನೋಡ್ದಿದ್ದಕ್ಕೆ ನೋವಾಯ್ತಾ ಆನಂದ್ ಅಂತ ಕೇಳ್ತಾ ಇದ್ದೀರಲ್ಲ ನಾನು ನಿಮ್ ಚುಚ್ಚು ಮಾತಾಡಿ ನಿಮ್ ಮನ್ಸಿಗೆ ನಾನು ಎಷ್ಟು ಗಾಯ ಮಾಡಿದೆ ಆ ನೋವು ನಿಮ್ಗೆ ಆಗ್ತಾ ಇಲ್ವಾ ನನ್ ಮನ್ಸಿಗೆ ಕೆಟ್ಟ ವಿಚಾರ ಬಂದ್ಬಿಡ್ತು ನಿಮಗ್ ಬಾಯಿಗೆ ಬಂದಂಗೆಲ್ಲ ಬೈದ್ಬಿಟ್ಟೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಕೆಲವು ಸಲ ಹಾಗಾಗತ್ತೆ ಬಿಡಪ್ಪ ಬೈಲಲ್ಲಿ ನಿಂತಾಗ ಕಣ್ಣ ಧೂಳು ಬಿದ್ರೆ ಕಣ್ಣು ಸರಿ ಇಲ್ಲ ಅಂತಲ್ಲ ಮನ್ಸನ್ನೋ ದಾರಿಲಿ ಕೆಟ್ಟದ್ದು ಒಳ್ಳೇದು ಎರಡು ಪ್ರಯಾಣ ಮಾಡ್ತಿರುತ್ತೆ ನಾವು ಯಾವ್ದನ್ನ ಕರಿತೀವೋ ಅದು ನಮ್ಮ ಅತಿಥಿ ಆಗುತ್ತೆ ನಮ್ ನಡತೆನೂ ಆಗುತ್ತೆ ಹೊರಗಿನ ಕಣ್ಗಳಿಗೆ ಬರೀ ಹೊರಗಿನ ನೋಟ ಅಷ್ಟೇ ಕಾಣುತ್ತೆ ನೋಟದಲ್ಲಿರೋದು ಸತ್ಯ ಅಲ್ಲ ಸತ್ಯ ಗೊತ್ತಾಗ್ಬೇಕು ಅಂದ್ರೆ ಬೇರೆನೆ ಕಣ್ಣಿರ್ಬೇಕು ನಿನ್ ತಪ್ಪು ನಿಂಗೆ ಅರ್ಥ ಆಯ್ತಲ್ವಪ್ಪ ಅಷ್ಟೇ ಸಾಕು ಬಿಡು ಮನೆ ಕೆಲ್ಸದೊಳತ್ರ ಕ್ಷಮೆ ಯಾಕೆ ಹೇಳ್ತೀಯ ನನಗೆ ಗೊತ್ತು ನೀವು ಈ ಮನೆ ಕೆಲ್ಸದವರಲ್ಲ ಈ ಮನೆ ಭಾಗ್ಯ ದೇವತೆ ನನಗೆಲ್ಲ ಸತ್ಯ ಗೊತ್ತಾಯ್ತಮ್ಮ ನೀವು ಈ ಮನೆ ಇರಿಸೋಸೆ ಈ ಮನೆಯಲ್ಲಿ ಅನ್ಯಾಯ ಆಗಿದೆ ದೊಡ್ಡ ಅನ್ಯಾಯ ಆಗಿದೆ ಆನಂದ್ ಇದನ್ನೆಲ್ಲ ಬಿಡಪ್ಪ ನನ್ನ ಹಣೆಯಲ್ಲಿ ಏನಿತ್ತೋ ಅದ್ ನಂಗೆ ಸಿಕ್ಕಿದೆ ಅಷ್ಟೇ ನೀನ್ ತಲೆ ಕೆಡ್ಸ್ಕೊಬೇಡ ರಹಸ್ಯಗಳಿಗೆ ಬೇರ್ಗಳು ಜಾಸ್ತಿ ಯಾವಾಗ ಯಾವ ಬೇರ್ ಒಣಗಿ ಯಾವ ಮರ ಬೀಳುತ್ತೋ ಗೊತ್ತಿಲ್ಲ ಸದ್ಯಕ್ಕೆ ಈ ರಹಸ್ಯ ನಿನ್ನಲ್ಲೇ ಇರ್ಲಿ ಆನಂದ್ ಯಾರಿಗೂ ಹೇಳ್ಬೇಡಪ್ಪ ಕಾಫಿ ತಗೊಳ್ಳಿ ಬಾವಾ ತಾನ್ ಕಳ್ಳ ಪರ್ರ ನಂಬ ಹೆಂಗೆ ಆಕಾಶಕ್ಕೆ ಉಗಿದ್ರೆ ತಮ್ಮುಖದ ಮೇಲೆ ಬೀಳುತ್ತಂತೆ ಇದೆಂಗೆ ಅರ್ಥ ಆಗೋರ್ಗೆ ಒಂದು ಮಾತು ಸಾಕು ಬೇರೆಯವ್ರ ಸಂತೋಷ ನೋಡಿ ಹೊಟ್ಟೆ ಉರ್ಕೊಂಡ್ರೆ ದೇವ್ರು ಬರೀ ಹೊಟ್ಟೆ ಸುಡ್ತಾನ ಇಡೀ ದೇಹನೇ ಸುಟ್ಬಿಡ್ತಾನೆ
ಅದೇನೋ ಹೇಳ್ತಾರಲ್ಲ ಭವ, ಯೋಗಿ ಪಡೆದಿದ್ದು ಯೋಗಿಗೆ, ಜೋಗಿ ಪಡೆದಿದ್ದು ಜೋಗಿಗೆ ಅಂತ. ಇದನ್ ಯಾಕೆ ನಮ್ ಜನ ಒಪ್ಕೊಳ್ಳಲ್ಲ? ಅಂತ ಹೊಟ್ಟೆ ಉರಿ ಭವ, ಅದು ಈ ಸಮುದ್ರದ ನೀರ್ನ ಎರಡದ ಆರಿಸ್ತ್ರೆ ಅದು ತಣ್ಣಗಾಕಿಲ್ಲ. ಪರ್ದೇನೂ ಕಟ್ಟದೆ, ಪಾಂಪ್ಲೆಟ್ಟು ಮಾಡಿಸ್ದೆ, ಬಣ್ಣನೂ ಹಚ್ಕೊಳ್ದೆ ಎಂಥ ನಾಟಕ ಮಾಡ್ಬಿಟ್ಲು ಭವ. ಅವಳೆ ಅವಳು ಅಮೂಲ್ಯನ ಹಳೆ ಫ್ರೆಂಡು ಜೆನ್ನಿಫರ್ ಹೆಸರಲ್ಲಿ ಇವಳೆ ಡ್ರಿಂಕ್ಸ್ ಬಾಟ್ಲ್ ಪಾರ್ಸಲ್ ನಮಗ್ ಕಳಿಸ್ಬಿಟ್ಟು ನಮ್ಮ ಅಮೂಲ್ಯನ ಅಪರಾಧಿ ಮಾಡಕ್ಕೆ ಎಂಥ ನಾಟಕ ಮಾಡ್ಬಿಟ್ಲು ಭವ. ಬಸವತ್ಗೆ ಮುಂದೆ ಅಮೂಲ್ಯನ ಕೆಟ್ಟಳು ಅಂತ ಬಿಂಬಿಸಿ ಅವಳು ಸಿಕ್ಕಿರೋ ದೊಡ್ಡ ಪೋಸ್ಟ್ನ ಕಿತ್ತಾಕಿಸ್ಬೇಕು ಅನ್ಕೊಂಡಿದ್ಲೋ ಏನೋ. ನಾವು ನಿದ್ದೆನ ತಲೆಗತ್ತಿಸ್ಕೊಳ್ದೆ ಚಿಂತೆನ ತಲೆಗತ್ತಿಸ್ಕೊಂಡು ಒದ್ದಾಡ್ತಾ ಇದ್ವಲ್ಲ ಭವ. ಯಾವತ್ತು ನಮ್ಮ ವಸ್ಸು ಅಮೂಲ್ಯನ ಬೋರ್ಡ್ ಆಫ್ ಡೈರೆಕ್ಟರ್ ಮಾಡಿದ್ಲೋ ಆ ಕ್ಷಣದಿಂದನೇ ಅವಳನ್ನ ಆ ಸ್ಥಾನದಿಂದ ಇಳಿಸ್ಬೇಕು ಅಂತ ಈ ಕಾವೇರಿ ಪ್ಲಾನ್ ಮಾಡ್ತಾನೆ ಇದ್ಲು. ನೆನ್ನೆ ಅದಕ್ಕೆ ಸರಿಯಾದ ಮುಹೂರ್ತ ಫಿಕ್ಸ್ ಮಾಡಿದಾಳೆ. ನಮ್ಮ ಅಮೂಲ್ಯ ಸೂರ್ಯ ಇದ್ದ ಹಾಗೆ ಭಾವ, ಸೂರ್ಯನ ಬೈಕೋತಾ ಇರೋ ನಕ್ಷತ್ರಗಳು ಹಗಲೊತ್ತಲ್ಲಿ ಹೊಳೆಯೋಕ್ಕಾಗುತ್ತಾ ಹೇಳಿ? ಆಗಲ್ಲ. ಹಾಗೆ ಇವಳು ಕೂಡ ಬಾಬಾ, ಈ ಎಲೆಕ್ಷನ್ ಹೊತ್ತಿನಾಗೆ ರಾಜಕಾರಣಿಗಳು ಹಳೆ ಡಿಂಗ್ ಡಾಂಗ್ ಸಿಡಿಗಳನ್ನ ಬಿಟ್ಬಿಟ್ಟು ಅದ್ ಹಿಂಗಾಗಿತ್ತು ಇದಂಗಾಗಿತ್ತು ಅಂತಾರಲ್ಲ, ಹಂಗಾಗತ್ತೆ ಅನ್ಕೊಂಡಿದ್ಲನ ಪಾಪ ಇವಳು. ನೀವೇನ್ ಮಾಡ್ತಿರೋ ನನಗ್ ಗೊತ್ತಿಲ್ಲ. ನನ್ ಮಗಳ ಶಿಕ್ಷೆ ಅನುಭವಿಸ್ದಂಗೆ ಆ ಕಾವೇರಿನೂ ಶಿಕ್ಷೆ ಅನುಭವಿಸ್ಲೇಬೇಕು. ಹೌದು, ಆಗದನ್ ಮಾಡಿರ್ಬೋದು. ಕಾಲೇಜ್ನಾಗೆ ಬರೀ ಪಾಠ ಮಾತ್ರ ಮಾಡ್ತಾರೆ, ಆದ್ರೆ ಮಕ್ಕಳು ಬರೀ ಪಾಠ ಮಾತ್ರ ಕೇಳ್ತಾವ? ಇತ್ತೀಚೆಗೆ ಒಂದೊಂದು ಪಿಕ್ಚರ್ಗೂ ಒಂದೊಂದು ಎಣ್ಣೆ ಹಾಡು ಕಡ್ಡಾಯ ಅನ್ನೋ ಹಾಗಾಗೈತೆ. ಅಂಥದ್ರಲ್ಲಿ ಇದೆಲ್ಲ ಮಾಡದೇ ಇರ್ತಾರ? ಸಂಘದಂತೆ ಸವಾಸ ಅಲ್ವ ಭಾವ? ಹೌದು ಭಾವ, ನಾಳೆ ಆಗೋ ಅನಾಹುತನ ಇವತ್ತು ತಪ್ಪಿಸ್ಕೊಳ್ಳೋದು ಜಾಣತನ. ನಿನ್ನೆ ಜೆನ್ನಿಫರ್ ಹೆಸರು ಬಂತು, ಇವತ್ತು ಜೆನ್ನಿಫರೇ ಬರಲ್ಲ ಅಂತ ಏನ್ ಗ್ಯಾರಂಟಿ? ಯಾರಮ್ಮ ನೀನು? ಜೆನಿಫರ್ ಅಂತ, ಅಮೂಲ್ಯನ ಫ್ರೆಂಡ್. ಒಳಗ್ ಬಾ. ಜೆನಿಫರ್. ಯಾಕೆ ಅಂಕಲ್, ಏನಾಯ್ತು? ಯಾಕೆ ಹೀಗೆ ನೋಡ್ತಾ ಇದ್ದೀರಾ? ಏನಿಲ್ಲಮ್ಮ, ನೀನೇನು ಇದ್ದಕ್ಕಿದ್ದಾಗೆ ಬಂದ್ಬಿಟ್ಟಿದೆಯಲ್ಲ. ನಾನೆಲ್ಲಿ ಇದ್ದಕ್ಕಿದ್ದಾಗೆ ಬಂದೆ ಅಂಕಲ್? ನಿನ್ನೆ ಅಮೂಲ್ಯಾಗೆ ಫ್ರೆಂಡ್ಶಿಪ್ ಡೇ ವಿಶಸ್ ಆಗಿ ಒಂದು ಗಿಫ್ಟ್ ಕೊಟ್ಟಿದ್ದೆ, ಸೊ ಅವಳು ಅದಕ್ಕೇನು ರೆಸ್ಪಾನ್ಸ್ ಮಾಡಿಲ್ಲ. ಫೋನ್ ಮಾಡ್ತಿದ್ದೀನಿ, ಫೋನು ರೆಸ್ಪಾನ್ಸ್ ಮಾಡ್ತಿಲ್ಲ. ಹಾಗೆ ಈ ಕಡೆ ಬಂದಿದ್ದೆ, ಹೇಗಿದ್ರು ಬಂದಿದ್ನಲ್ಲ, ನೇರವಾಗಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ನೀವೇನ ಜೆನಿಫರ್ ಅಂದ್ರೆ? ಎಸ್. ನೀವು? ನಾನ್ ಕಾವೇರಿ, ಈ ಮನೆ ಸೊಸೆ. ಹೋ, ಗ್ಲಾಡ್ ಟು ಮೀಟ್ ಯು. ಮೊನ್ನೆ ನೀವು ಕಳಿಸಿದ ಪಾರ್ಸಲ್ ನೋಡಿ, ಇವರೆಲ್ಲ ಡಿಸ್ಟರ್ಬ್ ಆಗಿದ್ದಾರೆ.